ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಹವ್ಯಕ ಸಮುದಾಯ ಕೇವಲ ಜಾತಿಗೆ ಸೀಮಿತವಾಗಿರದೆ ಸಂಪ್ರದಾಯಬದ್ಧ ಜೀವನ ನಡೆಸಲು ತಿಳಿಸುವ ಒಂದು ವರ್ಗವಾಗಿದೆ. ಸಮಾಜವನ್ನ ಒಟ್ಟುಗೂಡಿಸಿಕೊಂಡು ಹೃದಯ ವೈಶಾಲ್ಯತೆಯ ಹೊಂದಿವೆ ಎಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದ ಭೀಮೇಶ್ವರ ಜೋಶಿ ಅಭಿಪ್ರಾಯಿಸಿದ್ರು. ಹೊನ್ನಾವರ ತಾಲೂಕಿನ ಕರ್ಕಿಯ ಹವ್ಯಕ ಸಭಾಭವನದಲ್ಲಿ ನಡೆದ ಹವ್ಯಕ ವಿಕಾಸ ವೇದಿಕೆ ಹೊನ್ನಾವರ ಇವರು ಆಯೋಜಿಸಿದ 7ನೇ ವರ್ಷದ ಹವ್ಯಕ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮ ವಿಕಾಸ ನಮ್ಮ ಕೈಯಲ್ಲಿದೆಯೇ ಹೊರತು ಬೇರೆಯವರ ಕೈಯಲ್ಲಿ ಇಲ್ಲ. ಸಮುದಾಯದ ಹಬ್ಬವಾಗಿರಬೇಕಾದರೆ ಎಲ್ಲರ ಭಾಗವಹಿಸುವಿಕೆ ಮುಖ್ಯ. ಹವ್ಯಕ ಸಮುದಾಯ ಕೇವಲ ಜಾತಿಗೆ ಸೀಮಿತವಾಗಿರದೆ ಸಂಪ್ರದಾಯಬದ್ಧವಾಗಿ ಜೀವನ ನಡೆಸಲು ತಿಳಿಸುವ ಒಂದು ವರ್ಗವಾಗಿದೆ. ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಹೃದಯ ವೈಶಾಲ್ಯತೆಯನ್ನ ಹೊಂದಿದ್ದೇವೆ. ನಮ್ಮ ವೇದಿಕೆ ನಾವೇ ಬಳಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮವಹಿಸುವ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಇಂದು ನಾವೆಲ್ಲರೂ ಕಳೆದ 7 ವರ್ಷದಿಂದ ಆಚರಿಸಿಕೊಂಡು ಬರುತ್ತಿರುವ ಹವ್ಯಕ ಹಬ್ಬದಲ್ಲಿ ಭಾಗವಹಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮವಹಿಸುತ್ತಿದ್ದೇವೆ. ಸಾಮಗಾನ ಎನ್ನುವ ಪರಿಕಲ್ಪನೆ ಸಮಾಜದ ಗಾನವಾಗಲಿ. ಮುಂದಿನ ದಿನದಲ್ಲಿ ಸಮಾಜದ ಇನ್ನಷ್ಟು ಪ್ರತಿಭಾವಂತರು ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸುವಂತಾಗಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನಮ್ಮ ವಿಕಾಸ ನಮ್ಮ ಕೈಯಲ್ಲಿಯೇ ಇದೆಯೇ ಹೊರತು ನಮ್ಮ ವಿಕಾಸ ಬೇರೆ ಯಾರ ಕೈಯಲ್ಲೂ ಇಲ್ಲ ಅನ್ನೋದನ್ನ ನಾವು ಬಹಳ ಗಟ್ಟಿಯಾಗಿ ಗಂಭೀರವಾಗಿ ವಿಚಾರ ಮಾಡಿಕೊಳ್ಬೇಕಾಗಿರುವುದು ಬಹಳ ಮುಖ್ಯ. ನಮ್ಮ ವಿಕಾಸವನ್ನು ಬೇರೆಯವರಿಗೆ ಕೊಟ್ಟು ನಾವು ಅಪಹಾಸಕ್ಕೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತ ತೆಗೆದುಕೊಳ್ಳೋ ತೀರ್ಮಾನ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮ ವಿಕಾಸ ನಮ್ಮ ಸಂಸಾರದ ನಿರ್ವಹಣೆ ನಮ್ಮ ಬದುಕಿನ ನಿರ್ವಹಣೆ ನಮ್ಮ ಮಕ್ಕಳ ಯೋಗಕ್ಷೇಮ ಹಿರಿಯರ ರಕ್ಷಣೆ ಕೌಟುಂಬಿಕ ವ್ಯವಸ್ಥೆ ಪಶುಸಂಗೋಪನೆ ಕೃಷಿ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ವಿಜ್ಞಾನ ಕ್ಷೇತ್ರ ಯಾವ ಕ್ಷೇತ್ರದಲ್ಲೂ ವಿಕಾಸವಾಗಬೇಕಾದ್ರೆ ತುಡಿತ ಮಿಡಿತ ಓಡಿಸುವಿಕೆ ಆಗಬೇಕು ಅನ್ನುವಂತಹ ಕರ್ತೃತ್ವ ಶಕ್ತಿಯ ವ್ಯವಸ್ಥೆ ನನ್ನ ಅಂತರಂಗದಲ್ಲಿ ಜಾಗೃತವಾಗಿ ಉಳಿಸಿಕೊಳ್ತಕ್ಕಂತಹ ವಿಕಾಸ ನಮ್ಮ ಒಳಗಾದಾಗ ಮಾತ್ರ ಈ ಸಮಾಜ ವಿಕಾಸದ ಹಾದಿಯಲ್ಲಿ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲ ದೃಷ್ಟಿಯನ್ನು ಬದಲಾಯಿಸಿಕೊಳ್ಬೇಕಾದ್ದು ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿರಸಿ ಕ್ಷೇತ್ರದ ಶಾಸಕ ವಿಶ್ವೇಶ್ವರಗಡೆ ಕಾಗೇರಿ ಮಾತನಾಡಿ, ಬೇರೆ ತಾಲೂಕಿನವರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಿರುವ ವೇದಿಕೆ ಜಿಲ್ಲೆಯ ಎಲ್ಲಾ ಸಾಧಕರನ್ನ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವ ಮೂಲಕ ಜಿಲ್ಲೆಗೆ ಪರಿಚಯಿಸುವ ಕೆಲಸ ಮಾಡಿದೆ. ನಮ್ಮ ಸಮುದಾಯದಲ್ಲಿ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಿದೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ನಮ್ಮೊಂದಿಗೆ ಬಂದರೆ ಒಂದು ಸಮುದಾಯದವರಾದ ನಾವೆಲ್ಲರೂ ಸೇರಿ ಇನ್ನಷ್ಟು ಸಾಧನೆ ಮಾಡಬಹುದು. ಸಮಾಜದ ಬೆಂಬಲದಿಂದ ಅವರಿಗೆ ಇನ್ನೂ ಹೆಚ್ಚಿನ ಉಪಯೋಗವಾಗುತ್ತದೆ. ಈ ಬಗ್ಗೆ ಮುಂದಿನ ದಿನದಲ್ಲಿ ಅವರು ಯೋಚಿಸಲಿ ಎಂದು ವೇದಿಕೆಯಲ್ಲಿ ನಗುನಗುತ್ತಲೇ ಪರೋಕ್ಷವಾಗಿ ಬಿಜೆಪಿ ಪಕ್ಷಕ್ಕೆ ಸೇರುವಂತೆ ಆಹ್ವಾನಿಸಿದರು. ಅದು ಉಳಿದ ಯುವ ಸಮುದಾಯಕ್ಕೆ ಪ್ರೇರಣೆಯನ್ನು ಕೊಟ್ಟೇ ಕೊಡುತ್ತದೆ. ಈ ರೀತಿ ಸನ್ಮಾನ ಕಾರ್ಯಕ್ರಮ ಮಾಡೋದ್ರಿಂದ ಆ ಸನ್ಮಾನಿತರಿಗೆ ಅಂತೂ ಬಹಳ ಖುಷಿ ಆಗಿಕೊಳ್ಳಿಲ್ಲ. ಅವ್ರು ಬಹಳ ಜನಕ್ಕೆ ಮಾತಾಡಿಸಿದ್ರೆ ಇದೆಲ್ಲ ಎಂತಕ್ಕೆ ಬೇಕಾಗಿತ್ತು ಮಾರಾಯ ಹೇಳಿ ಸಹಜವಾಗಿ ನಾವು ಹೇಳೋದಿದ್ದೇ ಇದೆ. ಆದ್ರೆ ಇದು ನಿಗದಿಗೆ ಬೇಕಾಗಿತ್ತು ಅಥವಾ ಇವಕ್ಕೆ ಬೇಕಾಗಿತ್ತು ಹೊಳೋದಲ್ಲ, ಇದು ಬೇಕೇ ಬೇಕು. ಯಾಕೆ ಅಂದ್ರೆ ಮುಂದಿನ ಪೀಳಿಗೆಯವಕ್ಕೆ ಒಂದು ಪ್ರೇರಣೆ ಸಿಗೋ, ನಾವು ಹಂಗೆ ಆಗೋವಳು ಮನಸ್ಸ ಹೇಳ್ತಲ್ಲ ಅದನ್ನ ಆ ರೀತಿ ಆಗೋ, ಆ ರೀತಿ ಒಂದು ಪ್ರೇರಣೆ ಬರೋ ಯುವ ಸಮುದಾಯದಲ್ಲಿ ನಮ್ಮೆಲ್ಲರಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡುವವಳು ಅಂತ ಒಂದು ಅಭಿಪ್ರಾಯ ಬಲವಾಗಿ ಬರೋವಳಾದ್ರೆ ಈ ರೀತಿ ಸಾಮೂಹಿಕವಾದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಸನ್ಮಾನ ಮಾಡುವಂಥದ್ದು ಇದೆಲ್ಲ ನಡೆದಾಗ ಅದು ಇನ್ನಷ್ಟು ಹೆಚ್ಚು ಪ್ರೇರಣೆ ಕೊಡ್ತು. ಅದು ಆಗೋಗಳ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಎಂಥ ಅದ್ಭುತವಾದ ಶಕ್ತಿ ಇದ್ದು ದೇವರು ನಮ್ಮನ್ನೆಲ್ಲರನ್ನೂ ಸೃಷ್ಟಿ ಮಾಡುವಾಗ ಹುಟ್ಟಿಸುವಾಗ ನಮ್ಗೆಲ್ಲರಿಗೂ ನಮ್ಮದೇ ಆದಂತಹ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಟ್ಟೇ ಕೊಟ್ಟಿದ್ದ. ಆದ್ರೆ ಆ ಶಕ್ತಿ ಬಗ್ಗೆ ನಮ್ಗೆ ನಂಬಿಕೆ ಇರೋವು ಮತ್ತು ಆ ನಂಬಿಕೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣ ತೊಡಗಿಸ್ಕೊಂಡು ನಾವು ಎಂತಾರು ಮಾಡೋಗಳ ಒಂದು ಛಲ ನಮ್ಮನ್ನು ನಿರ್ಮಾಣ ಆಗುತ್ತೆ. ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಪ್ರತಿ ಕ್ಷೇತ್ರದಲ್ಲಿಯೂ ಹವ್ಯಕ ಸಮುದಾಯದವರು ಇದ್ದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಆದ್ದರಿಂದಲೇ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಹಿಂದಿನಿಂದಲೂ ಕಾಗೇರಿಯವರು ಪಕ್ಷಕ್ಕೆ ಆಹ್ವಾನ ನೀಡುತ್ತಿದ್ದಾರೆ, ಇಂದು ಕೂಡ ಆಹ್ವಾನ ನೀಡಿದ್ದಾರೆ. ಆದರೆ ನಾನು ಪಕ್ಷ ಬಿಡುವುದಿಲ್ಲ ಎಂದು ಕಡಾಕಡಿಯಾಗಿ ಹೇಳಿದರು. ರಾಜಕಾರಣ ಎನ್ನುವುದು ಬಚ್ಚಲ ಮನೆ ಇದ್ದಂತೆ, ಈ ಮನೆಗೆ ಯಾರೇ ಬಂದರೂ ಕಾಲು ಜಾರಿ ಬೀಳಲೇಬೇಕು ಎಂದರು. ರಾಜಕೀಯದಲ್ಲಿ ಯೋಗವೇ ಬೇರೆ, ಯೋಗ್ಯತೆಯೇ ಬೇರೆ. ಒಬ್ಬೊಬ್ಬರು ಆಯ್ಕೆಯಾಗುವಾಗ ಒಂದೊಂದು ಬಗೆಯಾಗಿ ಆಯ್ಕೆಯಾಗುತ್ತಾರೆ, ಆದರೆ ನಂತರ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡಿದರೆ ಮಾತ್ರ ಅವನು ನಾಯಕನಾಗುತ್ತಾನೆ. ಪ್ರತಿ ಸಮುದಾಯದವರಂತೆ ಹವ್ಯಕರಲ್ಲಿಯೂ ಬಡವರಿದ್ದಾರೆ, ಆದರೆ ಸಮುದಾಯದವರನ್ನ ಎಲ್ಲರನ್ನ ಸಂಘರ್ಷ ಮಾಡದೆ ಒಗ್ಗೂಡಿ ಮುನ್ನಡೆದರೆ ಸಮಾಜ ಇನ್ನಷ್ಟು ಗೌರವಕ್ಕೆ ಪಾತ್ರವಾಗುತ್ತದೆ ಎಂದರು.
ಭಾವನೆ ಮುಟ್ಟೋದು ಬೇಡ ಹೇಳಿ ನಾನು ಬಹಳ ವಿನಮ್ರತೆಯಿಂದ ಒಂದೆರಡೇ ವಿಚಾರ ಪ್ರಸ್ತಾಪ ಮಾಡ್ತೇನೆ. ರಾವಣ ಬಗ್ಗೆ ಮಾತಾಡುದು, ಲಕ್ಷ್ಮಣ ಬಗ್ಗೆ ಮಾತಾಡುದು, ಗೋವನ ಬಗ್ಗೆ ಮಾತಾಡುದು, ದೇಶದ ಬಗ್ಗೆ ಮಾತಾಡುದು, ಸಾಂಸ್ಕೃತಿಕ ಬಗ್ಗೆ ಮಾತಾಡುದು, ಸಂಸ್ಕೃತಿ ಬಗ್ಗೆ ಮಾತಾಡುದು ಬಹಳ ಚೆನ್ನಾಗಿ ಮಾತಾಡ. ಕಾಗೆಯೋ ನನ್ನ ಸ್ನೇಹ ಕಳೆದ 38 ವರ್ಷಗಳ ಸ್ನೇಹ. ಕಾಗೆಯೋ ಮೊದಲನೇ ಬಾರಿ ಶಾಸಕರಾಗಿ ಮಾಡುವಾಗ ಅಪ್ಪ ಪ್ರಮೋದ ಹೆಗಡೆಯವರನ್ನ ಮೊದಲನೇ ಬಾರಿ ಸೋಲಿಸುವಾಗ ಆ ಎರಡೂ ಕೆಲಸವೂ ಮೊದಲು ಕಾರಣೀಭೂತಾದವು ನಾನೇ. ಇವರೆಲ್ಲ ಪಾಂಡವರ ಮನಸ್ಸಿಗೆ ಒಕ್ಕಳಕ್ಕಾಗ್ತದೆ, ನೀನು ಕತ್ತುಮುತ್ತಕ್ಕಂಥದ್ದಲ್ಲ ಆಗ್ತಾನೆ. ಕಾಗೆಯೋ ಕಾಲೇಜ್ ಬಿಟ್ಟು ಬಂದಿದ್ದ ರಾಜಕೀಯ ಕ್ಷೇತ್ರಕ್ಕೆ. ಯೋಗವೇ ಬೇಡ, ಯೋಗ್ಯತೆ ಬೇಡ ರಾಜಕೀಯ ಕ್ಷೇತ್ರ. ಯೋಗ ಇತ್ತು ಆರನೇ ತರ ಶಾಸಕರಾದವು ಯಾವ್ಯಾವ ಬೆಂಬಲ ತಗೊಳ್ಳತಕ್ಕಂಥದ್ದು ಬಹಳ ಚಾಣಾಚ್ಯತೆ ಕೊಟ್ಟಿತ್ತು. ಹಾಗಾಗಿ ನಮ್ಮಲ್ಲಿ ಇದ್ದಂಥ ದೊಡ್ಡ ಶಕ್ತಿ ಬೆಂಬಲ ಕಾಯಂ ತಗೊಂಡು ಬಂದಾಗ ಆರನೇ ಬಾರಿ ಶಾಸಕರಾದವು ನನಗೆ ಸಂತೋಷ ಮತ್ತು ಸಮಾಧಾನ ಉಂಟು. ಅದೇ ರಾಕ್ಷ ಆದವನ್ನು ಮಾತ್ರ ನಮ್ಮ ಸಮಾಜ ಒಪ್ಕೊಳಕ್ಕಾಗ್ತು ಮತ್ತು ಒಪ್ಕೊಳ್ಳೇಬೇಕಾಗ್ತು. ಕಾಗೆಯೋ ಆಗಿ ಜಾತಿ ಒಂದೇ ಪಕ್ಷಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಜಾತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಜಾತಿಯ ನಾಯಕ ಒಳಿಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಸಾರ್ವಜನಿಕ ಜೀವನ ಮತ್ತು ಸರ್ಕಾರ ಯಾವ ಯಾವಾಗ ಪರ್ಮನೆಂಟ್ ಆಡಳಿತ ಮಾಡಲಾಗಿದೆ ಆಡಳಿತ ಬದಲಾವಣೆ ಆಗಲೇಬೇಕಾಗುತ್ತೆ. ಆದರೆ ಯಾರೆಲ್ಲ ಆಡಳಿತಗಳು ಬದಲಾವಣೆ ಆಗುತ್ತೋ ಬದಲಾದಂಥ ಆಡಳಿತವೂ ನಮ್ಮ ಜನರ ಪ್ರಾತಿನಿಧ್ಯ ಇರಬೇಕಾಗುತ್ತೆ. ಆ ಪ್ರಾತಿನಿಧ್ಯ ಇರದೇ ಹೋದರೆ ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಮತ್ತು ಮತ್ತೊಂದು ಸರ್ಕಾರ ಬಂದಾಗ ಅನಾಥ ಪೂಜ್ಯ ಕಾಡ್ತು. ಆ ಕಾರಣಕ್ಕಾಗಿ ಕಾವ್ಯ ವಿನಂತಿ ಮಾಡುತ್ತೆ, ನಮ್ಮನ್ನು ಒಂದು ಬದಿ ಗುಡಿ ಬಿಡಿ. ನಮ್ಮ ಸಮಾಜಕ್ಕೆ ಈ ಪಕ್ಷದ ನಾಯಕತ್ವದ ಅವಶ್ಯಕತೆ ಇತ್ತು. ಸಮಾಜದ ರಾಜಕೀಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡಪ್ರಭ ಸುವರ್ಣ ನ್ಯೂಸ್ ಸಮೂಹದ ಸಂಪಾದಕ ರವಿ ಹೆಗಡೆ ವಹಿಸಿದ್ದರು. ವೇದಿಕೆಯಲ್ಲಿ ಇಡಗುಂಜಿ ವಿನಾಯಕ ದೇವಾಲಯದ ಧರ್ಮದರ್ಶಿ ಡಾ ಜಿಜಿ ಸಬಾಹಿತ್, ಕರಿಕನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್, ಸಂಕಲ್ಪ ಸೇವಾ ಸಂಸ್ಥೆಯ ಪ್ರಮೋದ್ ಹೆಗಡೆ, ಹವ್ಯಕ ವಿಕಾಸ ವೇದಿಕೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ, ಉಪಾಧ್ಯಕ್ಷ ಎನ್ಆರ್ ಹೆಗಡೆ ಕರ್ಕಿ ಉಪಸ್ಥಿತರಿದ್ದರು. ದೀಪದ ಬುಡದಲ್ಲೇ ಕತ್ತಲೆ ಎಂಬಂತಾಗಿದೆ ಇಲ್ಲಿನ ಸ್ಥಿತಿ. ಕೈಗಾ ಸುತ್ತಲಿನ 3 ಗ್ರಾಮಗಳಿಗೆ ಕರೆಂಟೇ ಇಲ್ಲ, ಎಳೆದ ತಂತಿಗಳಲ್ಲಿ ಜೀವವೇ ಇಲ್ಲ. ಹೊನ್ನಾವರದಲ್ಲಿ ನಡೆಯಿತು ಹವ್ಯಕ ಹಬ್ಬ, 73 ಸಾಧಕರಿಗೆ ಸನ್ಮಾನ, ಹವ್ಯಕ ಸಂಪ್ರದಾಯಗಳ ಸಮಾಗಮ. ಭಟ್ಕಳ ಪುರಸಭೆ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ, ಪಿಎಫ್ಐ ಕಾರ್ಯಕರ್ತನ ಮೇಲೆ ಆರೋಗ್ಯ ನಿರೀಕ್ಷಕರ ದೂರು. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ನಮಸ್ಕಾರ.